ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗೆ ಭವಿಷ್ಯವಿದೆಯೇ ಎನ್ನುವ ಪ್ರಶ್ನೆ. ದೇಶದ ಭವಿಷ್ಯವನ್ನು ಉಳಿಸಬೇಕು ಅನ್ನುವ ಪ್ರಯತ್ನ ಈ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ, ಈ ದೇಶದ ಭವಿಷ್ಯ ಭದ್ರವಾಗಬೇಕು ಅನ್ನೋದು. ಹಾಗಾಗಿ ವಿದ್ಯಾರ್ಥಿಗೆ ಭವಿಷ್ಯ ಇಲ್ಲದೆ ಇರುವ ಪ್ರಶ್ನೆಯೇ ಇಲ್ಲ. ನಾವು ಪ್ರಥಮ ಉತ್ತರವನ್ನು ಈ ಪ್ರಶ್ನೆಗೆ ಕೊಡುವಂಥದ್ದು, ವಿದ್ಯಾರ್ಥಿಗೆ ಮುಂದೇನು ಎಂಬ ಚಿಂತೆ ಇಲ್ಲದೆ ಒಂದು ಹೆಜ್ಜೆ ಕೂಡ ಇಡೋದಿಲ್ಲ ಅಂತ. ಯಾವುದೇ ಒಂದು ಹೆಜ್ಜೆ ಇಡಬೇಕಾದ್ರೆ ಆ ವಿದ್ಯಾರ್ಥಿಯ ಭವಿಷ್ಯ ಏನು ಅದನ್ನು ಯೋಜಿಸಿಯೇ ಮುಂದಿನ ಹೆಜ್ಜೆಯನ್ನು ಇಡುವಂಥದ್ದು. ಇದು ಒಂದನೇ ಉತ್ತರ. ಎರಡನೇ ಉತ್ತರ, ದೇಶೀಯ ವಿದ್ಯೆಗಳಿಗೆ ಸ್ವಯಂ ಸತ್ವ ಇದೆ. ದೇಶೀಯ ವಿದ್ಯೆಗಳು ಅವು ಪ್ರಮಾಣ ಪತ್ರ ಕೂಡ ಅಪೇಕ್ಷೆ ಪಡೋದಿಲ್ಲ ಅಂತ. ಈ ಉದಾಹರಣೆಗೆ, ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಆಮೂಲಾಗ್ರವಾಗಿ ಯಾರಾದರೂ ವಾಸ್ತುಶಾಸ್ತ್ರವನ್ನು ಅಧ್ಯಯನ ಮಾಡಿ ಹೊರಗಡೆ ಬಂದರೆ ಸಮಾಜ ಕಾಯ್ತಾ ಇರ್ತದೆ ಅಂತ, ಸಮಾಜ ಕಾಯ್ತಾ ಇರ್ತದೆ ಅಂತವ್ರು ಬೇಕು ಅಂತ. ಈ ಒಂದೊಂದು ವಿದ್ಯೆಗಳು ಹೇಗಿದೆ ಅಂದರೆ, ಆಮೂಲಾಗ್ರವಾಗಿ ಅಧ್ಯಯನ ಮಾಡಿ ಆತ ಹೊರಗಡೆ ಬಂದರೆ ಆತನಿಗೆ ವಿಶ್ವಮಾನ್ಯತೆ ಇರ್ತದೆ, ಇದರಲ್ಲಿ ಯಾವ ಸಂದೇಹವೂ ಬೇಡ. ಅದರಲ್ಲೇ ಸತ್ವ ಇದೆ, ಆಯಾ ವಿದ್ಯೆಗಳಲ್ಲಿಯೇ ಬೇಕಾದಷ್ಟು ಸತ್ವ ಇದೆ ಅನ್ನುವಂಥದ್ದು ಎರಡನೇದು. ಮೂರನೇದು, ಆಧುನಿಕ ಪದವಿಗಳನ್ನು ಕೂಡ ಪ್ರದಾನ ಮಾಡಲಾಗ್ತದೆ. ನಾವಾಗಲೇ ನಿಮಗೆ ಹೇಳಿದ್ವು, ಇಲ್ಲಿಂದ ಹೊರಗೆ ಬಂದವರು ದೇಶದ ಆಯಕಟ್ಟಿನ ಸ್ಥಾನಗಳಿಗೆ, ಸಮಾಜದ ಪ್ರಮುಖ ಸ್ಥಾನಗಳಿಗೆ ಹೋಗಬೇಕು, ಹೋಗದಿದ್ದ ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ಮೊದಲೇ ಹೇಳಿದ್ವಿ ನಾವು. ಅದಕ್ಕೆ ತಕ್ಕಂತೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಎರಡೂ ಕಡೆಯಿಂದ ಬೇಕಾಗಿರ್ತಕ್ಕಂಥ ಮಾನ್ಯತೆಯನ್ನು ಪಡ್ಕೊಂಡು, ಸಾಮಾನ್ಯವಾಗಿ ಇವತ್ತೇನು ಚಾಲ್ತಿಯಲ್ಲಿ ಪದವಿಗಳಿದ್ದಾವೆ ಅದೇ ಪದವಿಗಳನ್ನು ಕೊಟ್ಟು, ಯಾಕೆಂದರೆ ಅವನಿಗೆ ಕೆಲಸಕ್ಕೆ ಸೇರಲಿಕ್ಕೆ ಕಷ್ಟ ಆಗಬಾರ್ದು ಎನ್ನುವ ಕಾರಣಕ್ಕೆ ಅದೇ ಪದವಿಗಳನ್ನು ಕೊಡ್ತಕ್ಕಂಥ ಚಿಂತನೆ ಕೂಡ ನಾವಿಲ್ಲಿ ಮಾಡಿದ್ದೇವೆ ಅಂತ. ಇನ್ನು ಈ ಒಂದು ವಿದ್ಯಾಸಂಸ್ಥೆ ಇದೆಯಲ್ಲ, ಸಮಾಜ ಸ್ಪಂದಿಸ್ತಾ ಇರ್ತಕ್ಕಂಥ ರೀತಿಯನ್ನು ನೋಡಿದರೆ ಅದರ ಅಂತಸ್ತೂತ ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಇದು ತುಂಬ ಬೃಹದ್ ರೂಪದಲ್ಲಿ ಬೆಳಿಬೋದು, ಬೆಳೆಯೋಕ್ಕೆ ಎಲ್ಲ ಅವಕಾಶವೂ ಇದೆ. ಇದೊಂದು ವಿದ್ಯಾಸಂಸ್ಥೆಗಳ ಸರಣಿಯಾಗಿ, ಒಂದು ವಿದ್ಯಾ ಸಾಮ್ರಾಜ್ಯವಾಗಿ ಮಾರ್ಪಡೋದ್ರಲ್ಲಿ ನಮಗೆ ಯಾವ ಸಂಶಯವೂ ಕೂಡ ಇಲ್ಲ. ಹಾಗಾಗಿ ಅಲ್ಲಿ ಕೂಡ ಯಾರಾದರೂ ಒಬ್ಬ ಒಳ್ಳೆಯ ಒಂದು ವಿದ್ಯೆಯ ಪರಿಣತಿ ಇದ್ದರೆ ಮೊದಲು ನಮಗೇ ಬೇಕು, ಮೊಟ್ಟ ಮೊದಲು ನಾವೇ ಮನೆಗೆ ಉದ್ಯೋಗ ಕೊಡ್ತೇವೆ ಆಮೇಲೆ ಉಳಿದಿದ್ದು ಅಂತ. ಹಾಗಾಗಿ ನಾಲ್ಕು ಉತ್ತರಗಳು ವಿದ್ಯಾರ್ಥಿಯ ಭವಿಷ್ಯದ ಕುರಿತಾಗಿ. ಇಷ್ಟು ಸಂಗತಿ ನೀವು ಇಟ್ಕೊಂಡ್ಬಿಡ್ಬೋದು, ನೀವು ವಿದ್ಯಾರ್ಥಿಯ ಭವಿಷ್ಯದ ಬಗ್ಗೆ ಚಿಂತೆಯನ್ನೇ ಮಾಡಬೇಡಿ, ಭವಿಷ್ಯವನ್ನು ಕಟ್ಟಿಕೊಡುವಂತಹ ವಿದ್ಯೆಯನ್ನೇ ಖಂಡಿತವಾಗಿ ಕೊಡಲಾಗ್ತದೆ ಅಂತ.